ನಮಸ್ಕಾರ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧ್ವನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಗೊರೂರು ಪಂಕಜ. ಇವತ್ತಿನ ಸಂಪೂರ್ಣ ನ್ಯೂಸ್ ಚಾನೆಲ್ನ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಹಲವಾರು ಆಯಾಮಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ಒಬ್ಬರು ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ಲೇಖಕರಾಗಿ, ನಟರಾಗಿ, ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ, ವೈಚಾರಿಕ ಚಿಂತಕರಾಗಿ ಇವರು ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಅಂತಹ ನಮ್ಮೊಂದಿಗೆ ಇರುವಂತಹ ಯೋಗೇಶ್ ಮಾಸ್ಟರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಲೇಖಕರಾಗಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ, ನಾಟಕಕಾರರಾಗಿ ನಾಟಕಗಳನ್ನು ಬರೆದಿದ್ದೀರಿ, ಸಿನಿಮಾ ನಿರ್ದೇಶನವನ್ನು ಕೂಡ ಮಾಡಿದ್ದೀರಿ. ಅದರ ಅನುಭವಗಳನ್ನು ವೀಕ್ಷಕರಿಗೆ ಹಂಚಿಕೊಳ್ತೀರಾ? ನಾನು ಲೇಖಕನಾಗಿ, ನಾಟಕಕಾರನಾಗಿ, ಸಿನಿಮಾ ನಿರ್ದೇಶಕನಾಗಿ ಏನೇನೆಲ್ಲ ಮಾಡಿದ್ದೀನೋ ಅದು ಎಲ್ಲವೂ ಕೂಡ ನಾನು ಪಡೆದ ಅನುಭವವನ್ನು, ನಾನು ಮಾಡಿದ ಅಧ್ಯಯನವನ್ನು, ನಾನು ಗ್ರಹಿಸಿದ ಅರಿವನ್ನು ನನ್ನ ಸಹಜೀವಿಗಳು, ನನ್ನ ಜೊತೆಯಲ್ಲಿರುವವರು ತಿಳಿದುಕೊಳ್ಳಿ. ನನಗೆ ಯಾವ ರೀತಿಯಲ್ಲಿ ಅದು ಅನುಕೂಲವಾಗಿದೆಯೋ ಅಥವಾ ನನ್ನ ತಿಳುವಳಿಕೆಗೆ ಅದು ಪೂರಕವಾಗಿದೆಯೋ ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ಕೂಡ ಆಗಲಿ ಅಂತ ಅನ್ನುವ ದೃಷ್ಟಿಯಿಂದ ನೀವು ಹೇಳಿದಂತೆ ಲೇಖಕನಾಗಿದ್ದೇನೆ. ಯಾವ ಯಾವ ಮಾತುಗಳನ್ನು ಸಾಹಿತ್ಯದ ಮೂಲಕ ಹೇಳಬಹುದೋ, ಕತೆಗಳ ಮೂಲಕ ಕಟ್ಟಿಕೊಡಬಹುದೋ ಅಥವಾ ಕವನಗಳ ಮೂಲಕ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಬಹುದು, ಅವುಗಳನ್ನೆಲ್ಲವನ್ನು ನಾನು ಸಾಹಿತ್ಯದ ಮೂಲಕ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಮತ್ತೆ ಕೆಲವು ವಿಷಯಗಳನ್ನು ನಾಟಕಗಳ ಮೂಲಕ, ಅಲ್ಲಿ ಭಾವಾಭಿವ್ಯಕ್ತಿಗೆ ಅವಕಾಶ ಇರೋದಕ್ಕೆ ಸಾಧ್ಯತೆಗಳು ಇರೋದರಿಂದ ನಾಟಕಗಳ ಮೂಲಕ ನಾನು ಅದನ್ನು ಹೇಳಿದ್ದೀನಿ. ರೂಪಕಗಳನ್ನು ಬಳಸುವುದು ಅಂತಂದರೆ ನನಗೆ ಬಹಳ ಇಷ್ಟವಾದ ವಿಷಯ. ಈ ರೂಪಕಗಳನ್ನು ಕಟ್ಟಿಕೊಡೋದ್ರಲ್ಲಿ ನಾಟಕ ಬಹಳ ಚೆನ್ನಾಗಿರ್ತದೆ. ಈ ರಂಗಭೂಮಿ ಮೇಲೆ ಅನೇಕ ವಿಷಯಗಳನ್ನ, ವಿಚಾರಗಳನ್ನ, ಭಾವನೆಗಳನ್ನ, ಸೈದ್ಧಾಂತಿಕವಾದಂತಹ ತಾಕನಾಟಗಳನ್ನು ಮತ್ತು ಸಂಘರ್ಷಗಳನ್ನು, ಸಾಮಾಜಿಕ ಸಂಘರ್ಷಗಳನ್ನು ಮತ್ತು ಸಾಂಸ್ಕೃತಿಕವಾಗಿರುವಂತಹ ಒಳನೋಟಗಳನ್ನು ನಾವು ಈ ನಾಟಕಗಳಲ್ಲಿ ಸಾಂಕೇತಿಕವಾಗಿ ಕಟ್ಟಿಕೊಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾನು ನಾಟಕಗಳನ್ನು ಕೂಡ ಮಾಡಿದ್ದೆ. ಮತ್ತು ಇನ್ನೂ ಒಂದು ಸಿನಿಮಾ ನಿರ್ದೇಶಕನಾಗಿ, ಈ ಸಿನಿಮಾ ನಿರ್ದೇಶನ ಏನು ಅಂತಂದರೆ ನನ್ನ ದೃಷ್ಟಿಯಲ್ಲಿ ಈ ನಾಟಕಗಳ ಒಂದು ವಿಸ್ತೃತ ರೂಪ. ಇಲ್ಲಿ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ಇನ್ನೂ ಸೂಕ್ಷ್ಮವಾಗಿರುವಂತಹ ಗ್ರಹಿಕೆಗಳನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ, ಅರಿವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ, ಅಭಿವ್ಯಕ್ತಿಗೊಳಿಸೋದನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಆಸಕ್ತಿಯಿಂದ ಈ ಸಿನಿಮಾಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದೇನೇನೆಲ್ಲ ಮಾಡಿದ್ದೀನೋ ಅದು ಯಾವುದೂ ಕೂಡ ನನ್ನ ಸಾಧನೆ ಅಲ್ಲ. ಅದನ್ನು ನಾನು ಸಾಧನೆ ಅಂತಲೂ ಅನ್ನೋದಿಲ್ಲ, ಒಂದು ಮೈಲಿಗಲ್ಲು ಅಂತ ಅಂದುಕೊಳ್ಳೋದಿಲ್ಲ. ಅದನ್ನು ಒಂದು ಒಂದು ಪ್ರಯತ್ನ ಅಂತ ಅಷ್ಟೇ ಅಂದುಕೊಳ್ತೀನಿ. ಒಂದು ರೀತಿಯ ಪ್ರಯತ್ನಗಳನ್ನು ಮಾಡಿದ್ದೀನಿ. ನಾನು ಗ್ರಹಿಸಿದಂತಹ ವಿಷಯಗಳನ್ನು, ಪಡೆದ ಅನುಭವಗಳನ್ನು, ಎಟುಕಿಸಿಕೊಂಡ ಅರಿವನ್ನು ನನ್ನ ಸಹಜೀವಿಗಳ ಜೊತೆಗೆ ಹಂಚಿಕೊಳ್ಳೋದಕ್ಕೆ, ಮುಕ್ತವಾಗಿ, ಪ್ರಾಮಾಣಿಕವಾಗಿ ಹಂಚಿಕೊಳ್ಳೋದಕ್ಕೆ ಈ ಮಾಧ್ಯಮಗಳನ್ನು ಒಂದು ಸಾಧನವಾಗಿ ಬಳಸ್ಕೊಂಡಿದ್ದೀನಿ. ಸಾಧನೆ ಮಾಡಿಲ್ಲ, ಸಾಧನೆ ಆಗಿಲ್ಲ, ನನಗೆ ಅನಿಸೋದೂ ಇಲ್ಲ. ನಾನು ಒಂದು ದಿವಸ ಸಾಧನೆ ಮಾಡ್ತೀನಿ ಅಂತ ಅನಿಸೋದೂ ಇಲ್ಲ. ಇರಬಹುದು. ಆದರೆ ನನಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ನನಗೆ ಮುಖ್ಯವಾಗಿ ಅನಿಸೋದೇನು ಅಂತಂದರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ಇನ್ನಷ್ಟು ಎಡವಿದ್ದೀನಿ, ಇನ್ನಷ್ಟು ಲೋಪದೋಷಗಳಿದೆ, ಇನ್ನಷ್ಟು ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ. ನಾಟಕಗಳು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಮತ್ತು ಅವನ ಅಭಿವ್ಯಕ್ತಿಗೆ ತುಂಬ ಒಳ್ಳೆ ಮುಖ್ಯ ವೇದಿಕೆಯಾಗಿ ಇದು ರೂಪುಗೊಳ್ಳುತ್ತದೆ. ಯಾವುದು ನಾಟಕಗಳು, ಅದು ಒಂದು ಶಿಕ್ಷಣದ ಉಪಕರಣವಾಗ್ತದೆ, ಕಾರಣವಾಗ್ತದೆ. ಇಟ್ಸ್ ಎನ್ ಇನ್ಸ್ಟ್ರೂಮೆಂಟ್ ಆಗ್ತದೆ, ಲರ್ನಿಂಗ್ ಇನ್ಸ್ಟ್ರೂಮೆಂಟ್ ಆಗುತ್ತೆ. ಮತ್ತು ವ್ಯಕ್ತಿತ್ವ ವಿಕಸನ ಆಗ್ತದೆ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ತಿಳ್ಕೊಳ್ಳೋದಕ್ಕೆ, ತನ್ನ ಮತ್ತು ಸಮಾಜದ ಜೊತೆಗೆ ಇರುವಂತಹ ಒಡನಾಟವನ್ನು ಅರ್ಥಕೊಳ್ಳೋದಕ್ಕೆ, ಮತ್ತು ತಾನು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀನಿ, ಸಮಾಜದಿಂದ ತಾನು ಏನನ್ನು ಪಡಿತಾ ಇದ್ದೀನಿ, ಇದು ಎಲ್ಲವನ್ನು ಗಮನಿಸಿಕೊಳ್ಳೋದಕ್ಕೆ ನಾಟಕ ನಮಗೆ ಸಹಾಯ ಮಾಡ್ತಾ ಹೋಗ್ತದೆ. ಬೇರೆಯವರು ಮಾಡಿರುವಂತಹ ನಾಟಕಗಳಾಗಿರ್ಬೋದು, ಬೇರೆಯವರು ಬರೆದಿರುವಂತಹ ನಾಟಕಗಳನ್ನು ಪ್ರಯೋಗ ಮಾಡೋದಾಗಿರಬಹುದು, ಅಥವಾ ಬೇರೆಯವರು ಪ್ರಯೋಗ ಮಾಡಿರುವ ನಾಟಕಗಳಲ್ಲಿ ಕೆಲಸ ಮಾಡೋದಾಗಿರಬಹುದು, ಅಥವಾ ನಾವೇ ನಾಟಕಗಳಲ್ಲಿ ತೊಡಗಿಸ್ಕೊಂಡು ನಮ್ಮದೇ ಪ್ರಯೋಗಗಳನ್ನು ಮಾಡೋದಾಗಿರಬಹುದು. ಯಾವುದೇ ಆಗಿದ್ರೂ ಕೂಡ ಇದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ಮಕ್ಕಳಲ್ಲಿ ಕೂಡ ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನನಗೆ ನಾಟಕಗಳಲ್ಲಿ ಅಭಿರುಚಿ ಹುಟ್ಟಿದ್ದೇ ಈ ಕೀರ್ತನಕಾರರನ್ನು ನೋಡಿ, ಹರಕತೆ ದಾಸರನ್ನು ನೋಡಿ. ಹರಕತೆ ಮಾಡಬೇಕಾದ್ರೆ ನೋಡಿ, ಗಮನಿಸಿ ನೀವು ಪಂಕಜ, ಅದು ಎಷ್ಟು ಚೆನ್ನಾಗಿ ಇಡೀ ಕಥೆಯನ್ನು ತಾವು ಗ್ರಹಿಸಿ ಅದನ್ನು ತಮ್ಮಲ್ಲಿ ಮಂಥನ ನಡೆಸಿ ಅದನ್ನು ಎರಕ ಹೊಯ್ದು ತಾವು ಅದನ್ನು ಕಟ್ಟಿಕೊಡ್ತಾರೆ. ಅವರಿಗೆ ಸಮಕಾಲೀನ ಪ್ರಜ್ಞೆ ಇರ್ತದೆ, ಮತ್ತು ಅವರು ಈ ಪೌರಾಣಿಕ ವಿಷಯಗಳನ್ನು ಮತ್ತು ಜಾನಪದ ವಿಷಯಗಳನ್ನ, ಇದು ಎಲ್ಲವನ್ನು, ಕಥೆಗಳನ್ನು ಎಲ್ಲವನ್ನು ಕೂಡ ಈ ಸಮಕಾಲೀನ ವಿಷಯಗಳಿಗೆ ಅನುಸಂಧಾನ ಮಾಡಿಕೊಂಡು, ಮುಖಾಮುಖಿ ಮಾಡಿಕೊಂಡು, ಇವಾಗಿನ ಸಮಸ್ಯೆಗಳಿಗೆ, ಇವತ್ತಿನ ಸಂಘರ್ಷಗಳಿಗೆ, ಇದಕ್ಕೆಲ್ಲನೂ ಅದನ್ನು ಪೂರಕವಾಗಿ ತಗೊಳ್ತಾ ಹೋಗ್ತಾರೆ. ಕೆಲವು ಸಲ ಇವತ್ತಿನ ಸಮಸ್ಯೆಗಳಿಗೆ ಅವುಗಳಿಂದ ಪರಿಹಾರ ಕೊಡಲಿಕ್ಕೆ ಸಾಧ್ಯವೇನೋ ಅನ್ನುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ನನಗೆ ಸಾಹಿತ್ಯ ರಚನೆಯಾಗಲಿ, ಅಥವಾ ಕಥೆಗಳನ್ನು ಬರೆಯುವುದರಲ್ಲಾಗಲಿ, ನಾಟಕಗಳನ್ನು ಮಾಡುವುದರಲ್ಲಾಗಲಿ, ಸಿನಿಮಾ ಮಾಡುವುದರಲ್ಲಾಗಲಿ, ಹಾಡುವುದರಲ್ಲಾಗಲಿ, ನೃತ್ಯ ಮಾಡುವುದರಲ್ಲಾಗಲಿ, ಎಲ್ಲದರಲ್ಲಿಯೂ ನನಗೆ ಮುಖ್ಯವಾದ ಮತ್ತು ಮೂಲದ ಪ್ರೇರಣೆ ಯಾವುದು ಅಂತಂದರೆ ಅದು ಹರಿಕತೆ, ಹರಿಕತೆಗಳು, ಹರಿಕಥಾ ದಾಸರು, ಕೀರ್ತನಕಾರರು, ಭದ್ರಗಿರಿ ಅಚ್ಯುತದಾಸರು, ಭದ್ರಗಿರಿ ಕೇಶವದಾಸರು, ಮತ್ತು ಗುರುರಾಜ ನಾಯ್ಡು, ಮಾಲೂರು ಸೊಣ್ಣಪ್ಪನವರು, ಹೀಗೆ ಗಂಗಾಧರ ಮೊದಲಿಯಾರು, ಹೀಗೆ ಹತ್ತು ಹಲವು ಕೀರ್ತನಕಾರರು ನನಗೆ ಇನ್ಸ್ಪಿರೇಷನ್ ತುಂಬ್ತಾ ಇದ್ರು. ನನ್ನ ನೇಬರ್ಸ್ ಯಾರು ಅಂತ ಗೊತ್ತಾ ಪಂಕಜ? ನಾನು ಹುಟ್ಟಿದ್ದು ಚಾಮರಾಜಪೇಟೆ 4th Main Road ಅಲ್ಲಿ. ಹೌದು, ನಾನು ಪಕ್ಕಾ ಬೆಂಗಳೂರಿಗ, ಬೆಂಗಳೂರಿನಲ್ಲೇ ಹುಟ್ಟಿದ್ದು. ಚಾಮರಾಜಪೇಟೆ 4th Main Roadನಲ್ಲಿ ಸಿದ್ಧಾರೂಢರ ಮಠ ಇದೆ. ಆ ಸಿದ್ಧಾರೂಢರ ಮಠದ ಪಕ್ಕದ ಮನೆಯಲ್ಲೇ ನಾನು ಹುಟ್ಟಿದ್ದು. ಆಮೇಲೆ ಹುಟ್ಟಿದ್ದು ಅಂತಂದರೆ ಎಕ್ಸಾಕ್ಟ್ ಪ್ಲೇಸ್ ಅಂತಂದರೆ ಅಲ್ಲಿ ಆ ಮನೆಯಲ್ಲಿದ್ದಾಗ ಹುಟ್ಟಿದ್ದು ಎಕ್ಸಾಕ್ಟ್ ಪ್ಲೇಸ್ ಅಂತಂದರೆ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಸರ್ಕಾರಿ ಆಸ್ಪತ್ರೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಲ್ಲಿನ ಕಟ್ಟಡ ಈಗಲೂ ಸದೃಢವಾಗಿ ತುಂಬ ಚೆನ್ನಾಗಿದೆ. ನನಗೆ ಅದನ್ನು ನೋಡಿದಾಗೆಲ್ಲನೂ ನನಗೆ ತುಂಬ ಆನಂದ ಆಗುತ್ತೆ, ತುಂಬ ಖುಷಿ ಆಗ್ತದೆ ಆ ದಾರಿನಲ್ಲಿ ಹೋಗ್ಬೇಕಾದ್ರೆ, ನಾನು ಹುಟ್ಟಿದ ಸ್ಥಳ ಅಂತ. ಈ ಚಾಮರಾಜಪೇಟೆ ನನ್ನ ಜನ್ಮಸ್ಥಳ, ಬೆಳೆದ ಸ್ಥಳ, ನಾನು ರೂಪುಗೊಂಡ ಸ್ಥಳ. ನನಗೆ ಪ್ರಭಾವ ಬೀರಿದ್ದು ಅಂತಂದರೆ ಈ ಹರಿಕಥೆ ದಾಸರು ಮತ್ತು ಸಿದ್ಧಾಶ್ರಮ. ಸಿದ್ಧಾಶ್ರಮದಲ್ಲಿ ಪ್ರತಿ ದಿನ ಸಂಜೆ 6 ಗಂಟೆ ಆಗ್ತಿದ್ದಂಗೆ ಜಯ ಜಯ ಗುರು ಸಿದ್ಧರೂಢ ಅಂತ ಕೂತ್ಕೊಳ್ಳೇಬೇಕು. ಪ್ರತಿದಿನ ಭಜನೆ ಮಾಡ್ತಿದ್ವಿ, ಸಾಯಂಕಾಲ ಆಗ್ತಿದ್ದಂಗೆ ಇದು. ಆಮೇಲೆ ಮಂಗಳಾರತಿ, ಅದಾದ ಮೇಲೆ ಪ್ರವಚನ, ಪ್ರತಿ ದಿವಸವೂ ಪ್ರವಚನಗಳನ್ನು ಕೇಳ್ತಿದ್ವಿ, ಸದ್ಗುರು ರಾಯರ ಚರಿತ್ರೆ ಕೇಳ್ತಾ ಇದ್ವಿ, ಮತ್ತು ಬೇರೆ ಬೇರೆ ಜೈಮುನಿ ಭಾರತ ಈ ಥರದ್ದೆಲ್ಲ ಕೇಳ್ತಾ ಬರ್ತಾ ಇದ್ವಿ. ಹೌದು ಹೌದು ಹೌದು. ಆಮೇಲೆ ಹರಿಕತೆಗಳೆಲ್ಲ ನಡೀತಾ ಇದ್ದಿದ್ದು ಕೂಡ ಅಲ್ಲೇ ಸಿದ್ಧಾರೂಢ ಮಠದಲ್ಲೇ ಅವೆಲ್ಲನೂ ನಡೀತಾ ಇದ್ದಿದ್ದು. ಆಮೇಲೆ ಮುಖ್ಯವಾಗಿ ಇನ್ನೊಂದೇನಾಯಿತು ಅಂತಂದರೆ, ನನ್ನ ನೆರೆಹೊರೆಯವರೆಲ್ಲ ಯಾರು? ಹೊನ್ನಪ್ಪ ಭಾಗವತರ್, ಅವರ ಗುರುಗಳಾದ ಸಂಬಂಧ ಮೂರ್ತಿ ಭಾಗವತರು, ಆಮೇಲೆ ಜನಪ್ರಿಯ ನಿರ್ದೇಶಕರಾಗಿದ್ದಂಥ ಗೀತಾ ಪ್ರಿಯ, ಆಮೇಲೆ ಶೇಷಾದ್ರಿ ಗವಾಯಿ ಅವರು, ಈ ಥರದವರ ನೆರೆಹೊರೆ ನಮ್ಮದು. ಆಮೇಲೆ ಭರತ್ ಭಾಗವತರು, ಹೊನ್ನಪ್ಪ ಭಾಗವತರ್ ಅವ್ರ ಮಗ ಭರತ್ ಭಾಗವತರು, ಇಂಥ ನೆರೆಹೊರೆ ನಮ್ಮದು. ಹೀಗಾಗಿ ನನಗೆ ಒಂದು ರೀತಿಯ ಈ ಸಾಂಸ್ಕೃತಿಕವಾಗಿರುವಂತಹ ಮತ್ತು ಸಾಹಿತ್ಯಿಕವಾಗಿರುವಂತಹ ಒಂದು ಸಂಪೂರ್ಣ ಪರಿಸರ ನನಗೆ ಅಲ್ಲಿ ಸಿಕ್ಕಿತ್ತು. ಈ ಹರಕತೆಗಳನ್ನೆಲ್ಲನೂ ಕೇಳ್ತಾ ಇದ್ವಲ್ಲ, ನನಗೆ ಆಸೆ ಆಗ್ತಾ ಇತ್ತು. ಆ ಕಥೆಗಳನ್ನು ನಾನು ಅವರು ಹೆಂಗೆ ಹೇಳ್ತಾ ಇದ್ರು ಅಂತಂದರೆ ಕಣ್ಣು ಕಟ್ಟುವ ಹಾಗೆ ಅವರು ಅದನ್ನು ಹೇಳ್ತಾ ಇರ್ತಿದ್ರು. ಅವರು ಅಲ್ಲಿ ನಿಂತ್ಕೊಂಡ್ರು ಅಂತಂದರೆ ಹಾಡ್ತಿದ್ರು, ಕುಣಿತಿದ್ರು, ಸಾಹಿತ್ಯ ಗೊತ್ತಿರ್ತಿತ್ತು, ಎಲ್ಲ ಪಾತ್ರಗಳು ತಾವೇ ಆಗ್ತಿದ್ರು, ಅವರಲ್ಲಿರುವ ಸಂಘರ್ಷಗಳನ್ನೆಲ್ಲ ತಾವೇ ಅಭಿನಯಿಸಿ ತೋರಿಸ್ತಾ ಇದ್ರು. ಅದನ್ನು ಅರ್ಥ ಮಾಡಿಸೋದಕ್ಕೆ ಹರಿಕಥೆಗಳಲ್ಲಿ ಉಪಕಥೆಗಳನ್ನು ಹೇಳ್ತಾ ಇದ್ರು. ಉಪಕಥೆಗಳು ಅಂತಂದರೆ ಎಲ್ಲ ಇರ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಕೂತ್ಕೊಂಡು ಕೇಳುವಂಥ ವ್ಯವಧಾನ ಎಲ್ಲರಿಗೂ ಇರ್ತಿತ್ತು. ಅಂಥ ಪರಿಸರ ನಂದು. ಹಾಗಾಗಿ ನಾನು ಇವತ್ತು ಏನಾಗಿದ್ದೇನು, ನೀವು ಹೇಳಿದಂತಹ ಸಾಹಿತಿ, ನಾಟಕಕಾರ, ಸಿನಿಮಾ ನಿರ್ದೇಶಕ, ಸಂಗೀತ ನಿರ್ದೇಶಕ, ನೃತ್ಯ ಸಂಯೋಜಕ, ಏನೇನಾಗಿದ್ದೀನೋ ಅದಕ್ಕೆಲ್ಲನೂ ಮೂಲ ಪ್ರೇರಣೆ ಅಂತಂದರೆ ಹರಿಕಥೆ. ನನ್ನ ಇನ್ಸ್ಪೈರ್ ಮಾಡಿದವರು ಅಂತಂದರೆ ಆ ಹರಿಕಥೆ ದಾಸರೇ. ನನ್ನ ಪ್ರೇರಣೆಯ ಸ್ಥಳ ಅಂತಂದರೆ ಅದು ಚಾಮರಾಜಪೇಟೆ 4ನೇ ರಸ್ತೆಯಲ್ಲಿದ್ದಂತಹ ಶ್ರೀ ಶ್ರೀ ಸಿದ್ಧಾರೂಢ ಮಠ. ಇದು ನನಗೆ ಮುಖ್ಯವಾದ. ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡೆಗೆ, ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.